ಎಲ್ಲಾ ಗವರ್ನಮೆಂಟ್ ಸರ್ವೆಂಟ್ ಗಳಿಗೆ ಎಲ್ಲಾರ್ಗೂ ಎಲ್ಲಾ ಹಬ್ಬ ಹರಿದಿನಕ್ಕ ರಜಾ ಇರ್ತದ ಆದ್ರೆ ನಮ್ಮ ಗಂಡಂದಿರಗಾಗ್ಲಿ ಎಲ್ಲಾ ಅಣ್ಣಂದಿರಗಾಗ್ಲಿ ರಜಾ ಇರೋದಿಲ್ಲ ಯಾಕಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಬ್ರೇನ್ ಜನರ ದೂತಿ ಅಂತ ಜನರ ಸೇವೆಗಾಗಿ ನಿಂತಿದ್ದಾರೆ ಅವರು ಹಾ ಯಾವುದೋ ಒಂದು ನಾವು ಹಬ್ಬ ಮಾಡಿದ್ರೆ ಅವರು ತಿನ್ನೋದಿಲ್ಲ ಯಾಕೋಸ್ಕರ ಅವರು ಜನರಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ ಇದೇ ಅದಕ್ಕಾಗಿ ನಾವು ನ್ಯಾಯವಾಗಿ ಕೇಳ್ತಾ ಇದ್ದೇವೆ ನಮಗೆ ಆರನೇ ವೇತನವನ್ನು ಜಾರಿಗೊಳಿಸಲೇಬೇಕು ನಮಗೆ ಆರನೇ ವೇತನ ಬೇಕೇ ಬೇಕು ನಮ್ಮ ನಮ್ಮ ಗಂಡಂದಿರು ಕೂಡ ಅವರು ಗಾಡಿ ತಗದ್ರೆ ನಾವು ಗಾಡಿ ತಗಿದು ಕೊಡೋದಿಲ್ಲ ನಾವು ಡಿಪೋ ಮುಂದೆ ನಿಲ್ತೇವೆ ನಾವು ಹೋರಾಟ ಮಾಡೇ ಮಾಡ್ತೇವೆ ನಮಗೆ ಇನ್ನು ನ್ಯಾಯವಾದ ಹೋರಾಟವಿದೆ ನಮ್ಮಲ್ಲಿ ನಮ್ಮಲ್ಲಿ ಯಾವ ಅನ್ಯಾಯವಾದ ಹೋರಾಟ ಇಲ್ಲ ಯಾರ ಆಸ್ತಿ ಆಗಲಿ ಜಾಸ್ತಿ ಏನ ನಾವು ಕೇಳ್ತಾ ಇಲ್ಲ ನಮ್ಮ ದುಡಿಮೆಗೆ ತಕ್ಕ ಸಂಬಳವನ್ನು ನಾವು ಕೇಳ್ತಾ ಇದ್ದೇವೆ ಅದನ್ನು ನಮಗೆ ದಯಪಾಲಿಸಲೇಬೇಕು ನೀವು ನಾವು ಇದು ನಮಗೆ ಸಂಬಳವನ್ನು ನಾವು ಜಾರಿಗೆ ತರುವ ಮಟ್ಟ ನಾವು ಇದನ್ನು ಹೋರಾಟ ಬಿಡುವುದಿಲ್ಲ ನಮ್ಮ ಮನೆಯವರು ಕೂಡ ಗಾಡಿ ಹತ್ತಾರ ಅಂದ್ರೆ ನಾವು ಗಾಡಿ ಹತ್ತೋದಕ್ಕೆ ಬಿಡೋದಿಲ್ಲ ನಾವು ಡಿಪೋ ಮುಂದೆ ಕುಂದ್ರವರಾಗಿದ್ದೇವೆ ನಾವೆಲ್ಲ ಸ್ತ್ರೀಯರು ನಾವು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಎಲ್ಲಾ ತರದಿಂದ ಸಂಕಟಗಳಿಂದ ಜೀವನ ಮಾಡ್ತಾ ಇದ್ದೇವೆ ಎಷ್ಟು ನಾವು ಹತ್ತಿ ಹಿಡಿದು ಜೀವನ ಮಾಡ್ತಾ ಇದ್ದೇವೆ ನಮಗೆ ಸಂಬಳ ಸಾಲ್ತಾ ಇಲ್ಲ ನಮಗೆ ಸಂಬಳ ಬೇಕು ನಮಗೆ ಆರನೇ ವೇತನ ಬೇಕು ನ್ಯಾಯಬದ್ಧವಾಗಿದೆ ನಮ್ಮ ಹೋರಾಟ ಇದು ನಮ್ಮ ಹೋರಾಟಕ್ಕೆ ಬೆಲೆ ಸಿಗಲೇಬೇಕು ಸಂಬಳ ಕೇಳ್ತಾ ಇದ್ದಾರೆ ಟ್ರಾನ್ಸ್ಫರ್ ಗಳನ್ನು ಮಾಡ್ತಾ ಇದ್ದಾರೆ ನಾವು ಒಂದು ಊರಲ್ಲಿ ಬಂದು ಸಟ್ ಆಗಿರ್ತೇವೆ ನಮ್ಮ ಮಕ್ಕಳು ಶಾಲೆಗೆ ಹಾಕಿರ್ತೇವೆ ಆರ್ಟಿ ಸೆಲೆಕ್ಷನ್ ಆಗಿರ್ತದೆ ನಾವು ಮತ್ತೆ ನಮ್ಮ ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಮ ಮಕ್ಕಳು ಎಲ್ಲ ನಾವು ತಗೊಂಡು ಹೆಂಗೆ ಹೋಗ್ಬೇಕ್ರಿ ಎಲ್ ಕೆ ಜಿ ಇದ್ರೆ ಮಕ್ಕಳು ಅದೇ ಶಾಲೆಯಲ್ಲಿ ಕಲಿತಾ ಇರ್ತಾರೆ ಅವ್ರು ನಾವೆಲ್ಲ ತಗೊಂಡು ಮತ್ತೆ ಹೋಗ್ಬೇಕು ಮತ್ತೆ ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ ಅವ್ರನ್ನೆಲ್ಲ ಹೆಂಗೆ ನಾವು ತಗೊಂಡು ಹೋಗೋದು ಹೆಂಗೆ ನಾವು ಜೀವನ ಮಾಡೋದು ಟ್ರಾನ್ಸ್ಫರ್ ಕೂಡ ಕ್ಯಾನ್ಸಲ್ ಆಗಬೇಕು ಅವ್ರು ಎಲ್ಲೆಲ್ಲಿ ಡ್ಯೂಟಿ ಮಾಡ್ತಾರೆ ಅದು ಕೂಡ ಡ್ಯೂಟಿ ಅಲ್ಲೇ ನಡೀತಾ ಇರಬೇಕು ಹೀಗಾಗಿ ಇರೋಣ ಇಲ್ಲಿ ದುಡಿಯೋಕೆ ಅದಕ್ಕೂ ಕೆಲಸ ಮಾಡಬೇಕಾರೆ ಯಾಕೆ ಇದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆದ ಸರ್ಕಾರ ಪ್ರಜೆಗಳು 5 ದಿನದಿಂದ ರಸ್ತೆ ಇಳಿದು ಹೋರಾಟ ಮಾಡಕತ್ತಾರೆ ಕೇಳಕ್ಕ ಸರ್ಕಾರಕ್ಕೆ ಯಾವುದೇ ಮಾನವೀಯತೆ ಸಿಗವಲ್ದು ನೀವೆಲ್ಲ ಯಾಕೆ ಸುಮ್ಮನೆ ಕೂತಿರಿ ಫಸ್ಟ್ ಆಫ್ ಆಲ್ ಮೊದಲು ನಿಮ್ಮವರಿಗೆ ನೀವು ಹೇಳಬೇಕು ನೀವು ಯಾರು ಹತ್ತಂಗಿಲ್ಲ ಇದು ಆರನೇ ತಂದೆಗಳಿಗೆ ಯಾವ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ ನಮ್ಮ ಫ್ಯಾಮಿಲಿಗೆ ಯಾವ್ದು ಕ್ಯಾಂಟೀನ್ ಆಗ್ಲಿ ಯಾವ್ದೋ ಗ್ರೋಸರಿ ಆಗ್ಲಿ ನಮ್ಗೆ ಬರಂಗಿಲ್ಲ ಆಮೇಲೆ ನಾವೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನಮ್ಗೆ ಏನಕ್ಕೆ ಬರ್ತೈತಿ ಇನ್ಕಮ್ ನಮಗೊಂದು ಸ್ಕಾಲರ್ಶಿಪ್ ಬರಂಗಿಲ್ಲ ಇವರೆಲ್ಲ ಮಾತಾಡ್ತಾರು ಸರ್ಕಾರ ಬಂದ್ ಕೊಟ್ಟಿಲ್ಲ ಡ್ರೈವಿಂಗ್ ಮಾಡ ತಿಳಿ ಅವ್ರಿಗೆ ಯಾ ಲಕ್ಷ್ಮಣ ಸೌದಿಗೆ ಹೋಗಿ ಮಾಡೋದಲ್ಲ ಬಂದ ಇಂಜಿನ್ ಬಾಜು ಕೂತ್ ಡ್ರೈವಿಂಗ್ ಮಾಡತ್ತೇಳ ಒಂದ್ ಟೂ ಬಡದ್ರ ಒಬ್ಬ ಡ್ರೈವರ್ ತುಂಬಬೇಕು ಆಮೇಲೆ ಏನ್ರೀ ಪಾಠ ಮುರಿದ್ರ ಡ್ರೈವರ್ ತುಂಬಬೇಕು ಏನ್ರೀ ಪಾಪ ಕಂಡಕ್ಟರ್ ಗಳಿಗೆ ಏನ್ರಿ ಒಂದ್ ರೂಪಾಯಿ ಲುಕ್ಸಾನ ಅದ ಕಂಡಕ್ಟರ್ ಗಳು ತುಂಬಬೇಕು ಇವ್ರನ್ ಬಂದ್ ತುಂಬತಾರ ಇವ್ರು ಮಾತಾಡ್ತಾರೆ ಇವ್ರು ಕೂತ್ ಅಲ್ಲಿ ಒಬ್ಬ ಸಿಡಿ ಲೇಡಿ ರೊಕ್ಕ ಕೊಡಕ್ ಬರತ್ತಿ ಇವ್ರಿಗೆ ನಾ ಇಲ್ಲ ಸರ್ಕಾರ ನೌಕರಿ ರೊಕ್ಕ ಕೊಡಕ್ ಬರ ಇಲ್ಲ ನಾವು ಈಗ ಕೇಳ್ಕೊತೀವಿ ನೆಕ್ಸ್ಟ್ ಎಲೆಕ್ಷನ್ ಒಳಗ ಈ ಕುಟುಂಬದಿಂದ ಒಂದ್ರೆ ನಿಮ್ಗೆ ಓಟ್ ಬಂದ್ರೆ ಕೇಳ್ರಿ ಯಾರು ಓಟ್ ಬೆಳಗಾವಿ ಒಳಗೆ ಎಲೆಕ್ಷನ್ ಅದಾವೆ ಎಲ್ಲ ಕಡೆ ಎಲೆಕ್ಷನ್ ಅದಾವ ಪ್ರತಿಯೊಂದು ಬೆಳಗಾವಿ ಒಳಗ ಸರ್ಕಾರ ನೌಕರ ಸಾರಿಗೆ ನೌಕರ ಅವ್ರಿಗೆ ಕುಟುಂಬ ಐತೆ ಅವ್ರಿಗೆ ಓಟ್ ಐತೆ ನಾವು 18 ವರ್ಷ ದಿವ ಯಾ ಸರ್ಕಾರದವ್ರು ಬಂದು ಕೇಳಿ ನಿಮ್ಗೆ ಓಟ್ ಮನೆ ಮಠ ಬಂದವಾಗ ಕೇಳ್ತೀರಿ ಕಾಲು ಬೀಳ್ತೀರಿ 3 ತಿಂಗಳಿಂದ ಏನ್ ಮಾಡಿದ್ರಿ ನೀವು ನಿಮಗೆ 3 ತಿಂಗಳಿತ್ರ ನಿಮ್ಗೆ ಏನು ಗೊತ್ತಿರ್ಲಿಲ್ಲ ಅಣ್ಣ ಈಗ ಬಗ್ಗೆ ಹೇಳ್ತೀರಿ ಏ ನೀತಿ ಸಂವಿಧಾನ ಐತೆ ಹೇಳ್ತೀರಿ ನಿಮ್ಗೆ ಅವಾಗ ಈಗ ನೀತಿ ಸಂವಿಧಾನ ಐತದ 3 ತಿಂಗಳಿಂದಿದ್ದಿಲ್ಲ ಈಗ ಬಂದು ಹೇಳ್ತೀರಿ ಎಲ್ಲರೂ ನೀವು ಲಕ್ಷ್ಮಣ್ ಸೌದಿ ಅವರೇ ನಿಮಗೆ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ನಾವು ಹೊಟ್ಟೆ ಗುರಿ ಹತ್ರ ಐತಿ ಯಾಕಂದ್ರೆ ನಾವು ನಮ್ಮ ಕ್ಲಾಸ್ಮೇಟ್ಗಳು ನೋಡ್ತೀವಿ ಎಷ್ಟು ಸರ್ ಗಳು ಮಕ್ಕಳದಾರ ನಮ್ಮಲ್ಲಿ ಅವ್ರಿಗೆ ಎಷ್ಟೋ ಇದನ್ನ ಐತಿ ಏನಂತಾರೆ ಪೇರೆಂಟ್ಸ್ ಅದಾವ್ರದ ಅವ್ರಿಗೆ ಎಷ್ಟು ಉಪಕಾರ ಐತಿ ನಮ್ಗಿರೋ ಉಪಕಾರ ಎಷ್ಟು ನಮ್ಮ ಪಪ್ಪಾಗ ಉಪಕಾರ 35,000 ರೂಪಾಯಿ ಇನ್ನು 2 ವರ್ಷ ಅಷ್ಟು ಬಾಕಿ ಐತೆ ಅವ್ರದ್ದು ಆದ್ರೆ ನಮ್ಮ ಪಪ್ಪಾರ ಜೊತೆ ಸರ್ವಿಸ್ ಮಾಡೋ ಎಷ್ಟೋ ಸರ್ಕಾರ ನೌಕರಸ್ಥ ಇದನ್ನ ಟೀಚರ್ಗಳು ಪಗಾರ ಇರೋದು 50 ಮೇಲೆ ಐತಿ ಅವ್ರಿಗಿರುವ ನಮಗಿಲ್ಲ ಇದನ್ನ ಯಾಕೆ ಕೇಳ್ಕೊತೀವಿ ನಾವು ನಮಗೊಂದು ಹಾಸ್ಟೆಲ್ ಸಿಗಲ್ಲ BCM ಹಾಸ್ಟೆಲ್ ಇಲ್ಲ ಒಂದು ಸ್ಕಾಲರ್ಶಿಪ್ ಬರಂಗಿಲ್ಲ ಯಾವುದು ಫೆಸಿಲಿಟಿ ಇಲ್ಲ ನಮಗೆ ಯಾವುದು GM ಒಳಗೆ ತಗೋತಾರೆ ನಮ್ಗೆ ಏನೋ ತಗೋಬೇಕಂದ್ರು ಒಂದು ಸೀಟ್ ತಗೋಬೇಕಂದ್ರು GM ಒಳಗೆ ತಗೋತಾರೆ ಹಂಗಿತ್ತಂದ್ರೆ ನಮಗೂ ಒಂದು ಇದನ್ನ ಮಾಡಿ ಸರ್ಕಾರ ಈ ಸಾರಿಗೆ ನೌಕರಿಗೆ ಅಂತೇಳಿ ನಮಗೂ ಸ್ಕಾಲರ್ಶಿಪ್ ಕೊಡ್ರಿ ನಮಗೂ ಸೀಟ್ ಕೊಡ್ರಿ ನಾವು ಕಲಿತೀವೋ ನಾವು ಮುಂದೆ ಬರ್ತೀವ ಯಾಕೆ ಬಡವ್ರ ಮಕ್ಕಳಂತ ನಾವು ಕೊಡ್ರಿ ನಮಗೆ ದುಡಿಯಕ್ಕೆ ನಮ್ಮ ಪಪ್ಪಾರು ದುಡಿತಾರಂದ್ರೆ ನಾವು ಅದ್ರ ಪ್ರಯೋಗ ಮಾಡ್ಕೋತಿರ್ತೀವಿ ನಾವು ಯಾವತ್ತೂ ನೀವು ಮಾತಾಡೋದಲ್ಲ ಈ ಸತಿ ನಾವು ಹೇಳ್ತಾ ಇದ್ದೀವಿ BJP ಸರ್ಕಾರ ವಿರೋಧ ಮಾಡ್ತೀವಿ ಇಷ್ಟೇ ಮುಗಿಸ್ತೀರಿ ದಯವಿಟ್ಟು ನೀವು ಬರಲ್ಲ ಅಂತಿರಲ್ಲ ಬಂದ್ ಮಾತಾಡಿ ಕೂತ್ ಮಾತಾಡಿ ಆರನೇ ವೇತನ ಕೊಟ್ಬಿಡಿ 30% ಕೊಡ್ತೀನಿ 12% ಕೊಡ್ತೀನಿ ಅಂತಲ್ಲ ನೀವು ವೇತನ ತಗೊಳ್ಳೋದು ಎಷ್ಟು MLA ಅವರೇ ನಿಮ್ ವೇತನವನ್ನ ತೋರಿಸ್ತೀನಿ ನಮಗೂ ನಾವು ನಿಮ್ಗೆ ತೋರಿಸ್ತೀವ ನೀವು 5 ವರ್ಷ ನಾವು ನಮ್ಮ ತಂದೆಗಳು ಮಾಡುದು 60 ವರ್ಷ ಅವ್ರದ್ದು ಇದು ಮುಗಿಯೋ ವಯಸ್ಸು ಮಟ ಮಾಡ್ತಾರೆ ನೀವು 5 ವರ್ಷ ಮಾಡೋದಲ್ಲ
ನಮ್ಮ ಪಪ್ಪಾರಿಗೆ ನೋಡಿ ನಿಮ್ದು 95000 ರೂಪಾಯಿ ಇದ್ರೆ ನಮ್ದು 35000 ರೂಪಾಯಿ ಐತೆ 60000 ರೂಪಾಯಿ ಡಿಫರೆನ್ಸ್ ಐತೆ ನಿಮಗೆ ನಮಗೆ ಅದಕ್ಕೆ ಏನು ಕೇಳ್ಕೊತೀನಿ ಬಂದು ನಿಮ್ಮ ಬಗ್ಗೆ ಹೆಸರಿಲ್ಲಕ್ಕೆ ನಿಮ್ಮ ಬಿಜೆಪಿ ಸರ್ಕಾರ ಬರೋದಿಲ್ಲ अधिकारी भावने स्पंद कर्तव्य अलवड़ता गल राज की कारण माक बंदी अथवा कार्मिक व्यवस्था बंदी गता अधिकार बेनता्री सारे संस्थिया हंत तरती बेड़े ईडेस्तनी अंत आश्वासन इवती मटी नहीं हेल्ता नम्बर आगोद नम्बर आगे अंतर ऐन नम गो इोड बीस एसी रूम कुर बिस्लैर बाटली बरगंत नौकरी और अब निम् गए आरोप मन नोयी अंतर्रे दिन सरकार साधन याके अदान बेड़े अलिष्ट इलिष्टु अस्ट कॉटि इश् कॉटि जारी मातरे निम्बा राजकीय पैकोटी मोड़ो इवे को कार्मिक कर्तव्य निष्ठा संबल को याके बरता है कार्मिक कईवटू बेड़ता है कार्मिक नष्ट आगंगे नमु केवंत हक नमगे अद्वन जारी तरलो तरलेन गाँवते जीवन मतलब मकल सालीगोस्क बाडी जीवन कष्ट रोड जीवन कष्ट वे रोड बंद नोड़ गल यार जीवन हे एसी रूम आराम नईस मतलब बरते आर जीवन गोल हाँ हेण्मा
ಏನ್ ಪರಿಸ್ಥಿತಿ ಅನ್ನೋ ಗೊತ್ತದ ನಮ್ಮನ್ಯಾಗ. ಒಂದ್ ಹರಿಯಾಗ ಆರಕ್ಕೆ ಎತ್ತು ಹೋದ್ರು ಚಂಚು ಹತ್ತಕ ಬರ್ತಾರೆ. ಅದೇ ಎಲ್ಲರಿಗೂ ಅದ ದುಡ್ಡು ಐತೇನ್ರಿ ಹತ್ತಕ್ಕ? ಬದ್ಧವಾಗಿ ನ್ಯಾಯ ಸಿಗತ್ತತಿ, ನ್ಯಾಯ ಸಿಗತ್ತತಿ. ಎರಡು ಸಿಕ್ಕೊಂಡು ಸಕ್ಕೆ ಸಾಕ ಕೆಲಸ ಮಾಡ್ಬಿಡ್ತೀನಿ. ಆಡಕ್ರ ಎಂ ಡಿ ಅವ್ರ ಮೇಲ್ ಫೈಲ್ ಅಲ್ಲ, ಎಂ ಡಿ ಅವ್ರ ಫೈಲ್ ಅಲ್ಲ. ಯಾರು ಮಾರ್ಚ್ ಇಂದ ಪಗಾರ ಕೊಟ್ಟಿಲ್ಲ, ನೀವು ರೈತರ ಮುಖಂಡ ಇದೀರಿ. ಎಲ್ಲ ನಮಗ ಏನ್ ಪಬ್ಲಿಕ್ ಅದಿಲ್ಲ, ನಮ್ಗೆ ಹೆಲ್ಪ್ ಮಾಡಿ. ನಮ್ ಸಂಕಷ್ಟಗಳನ್ನ ನೀವು ತಿಳ್ಕೊರಿ. ಇವತ್ತ ಒಬ್ಬ ನಿಮ್ ಮಗ ಸುಪ್ಪೂರ್ಣಿ ಬರ್ತಾನಂದ್ರ ಅವ್ನು ನಿಜವಂತ ಅಕ್ಕನಂದ್ರ ಹಂಗ ಬರಂಗಿಲ್ಲ. ಅವ್ ಬರೋದು ಸಾರಿಗೆ ಒಂದು ಗೌರ್ಮೆಂಟ್ ಬಸ್ ಅಲ್ಲಿ ಅವ್ನು ಸ್ಕೂಲಿಗೆ ಬರೋದು. ಇವತ್ತು ಒಬ್ಬ ಪಿ ಎಸ್ ಐ ಐ ಎ ಎಸ್ ಆಗಿದ್ದಾರೆ ಅವ್ರಂದ್ರೆ ಅವ್ರು ಬಂದ್ ಕಲ್ತಿರೋದು ಸಾರಿಗೆ ಬಸ್ ಅಲ್ಲಿ. ಅದನ್ನ ತಿಳ್ಕೊಳ್ಳಿ. ಸಾರಿಗೆ ಬಸ್ ಇಲ್ಲ ಅಂದ್ರೆ ಯಾವ ಸ್ಕೂಲು ಇಲ್ಲ. ಯಾವ ಒಂದು ರೈತ ಮಾರುಕಟ್ಟೆಗೆ ಬರಬೇಕಂದ್ರೆ ಬರಬೇಕಾದದ್ದು ಸಾರಿಗೆ ಬಸ್ಸಿನಲ್ಲಿ. ಅದನ್ನ ಸರ್ಕಾರದವರು ಫಸ್ಟ್ ಅರಿತುಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಮಾರುಕಟ್ಟೆನೂ ಇರಲ್ಲ, ನಿಮ್ಮ ಸರ್ಕಾರನೂ ಇರಲ್ಲ, ಏನೂ ಇರಲ್ಲ. ಎಲ್ಲ ಹೀಗೆ ಆಗುತ್ತೆ. ಇನ್ನೂ ಎಷ್ಟು ದಿನ ಬೇಕಾದ್ರೂ ಆಗ್ಲಿ, ಆಂಧ್ರದಲ್ಲಿ ಆಯ್ತಲ್ಲ, ತೆಲಂಗಾಣದಲ್ಲಿ ಆಯ್ತಲ್ಲ, ಹಾಗೆ 52 ದಿನ ಅಲ್ಲ 90 ದಿನ ಆದ್ರೂ ನಾವು ಬಿಟ್ಟು ಕೊಡಲ್ಲ. ಆರನೇ ವೇತನ ಬೇಕೇ ಬೇಕು. ಮಕ್ಕಳನ್ನ ನೋಡಲ್ಲ, ಏನಿಲ್ಲ. ಅವ್ರ ಮನೆಯಲ್ಲಿ ತೀರ್ಕೊಂಡಾಗ ಅವ್ರಿಗೆ ಛುಟಿ ಇರಲ್ಲ, ರಜೆ ಇರಲ್ಲ, ಹಬ್ಬಕ್ಕೆ ರಜೆ ಇರಲ್ಲ.
ಯಾರಿಗೋಸ್ಕರ ದುಡಿತಾರೆ? ಎಲ್ಲರಿಗೂ ಸಾರ್ವಜನಿಕರ ವ್ಯವಸ್ಥೆ ಆಗಲಿ ಅಂತ ತಮ್ಮ ಅನುಕೂಲ ತಕ್ಕಂತೆ ದುಡಿತಾರೆ. ಈ ಆರನೇ ವೇತನ ನಮಗೆ ಬೇಕೇ ಬೇಕು. ಮನೆ ಬಾಡಿಗೆ ಕೇಳಕ್ ಬರತ್ತಾರೆ, ಲೈಟ್ ಬಿಲ್ ಎರಡು ತಿಂಗಳು ತುಂಬಲಿಲ್ಲ ಅಂದ್ರೆ ಕಟ್ ಮಾಡ್ತಾರೆ. ಪ್ರತಿ ಒಂದು ತರಕಾರಿ ಆಯ್ತು, ಹಣ್ಣು ಹಂಪಲ ಆಯ್ತು, ಪ್ರತಿ ಒಂದು ರೇಟ್ ಜಂಪ್ ಆಗಿದೆ. ಇದಕ್ಕಾಗಿ ನಮಗೆ ಆರನೇ ವೇತನ ಬೇಕು. ಇದಕ್ಕೋಸ್ಕರ ಎಲ್ಲರೂ ನಾವು ಹೆಣ್ ಮಕ್ಕಳಾಯ್ತು, ಗಂಡ್ ಮಕ್ಕಳಾಯ್ತು, ಮಕ್ಕಳ ಸೇರಿ ಕರ್ಕೊಂಡು ಬಂದು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆರನೇ ವೇತನ ನಮ್ಗೆ ಸ್ವಚ್ಛವಾಗಿ ಬೇಕೇ ಬೇಕು. ನಾವು ಮುಷ್ಕರ ಮಾಡ್ತಾ ಇರ್ತೀವಿ ಇಷ್ಟೇ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಲಕ್ಷ್ಮೀ ಸಾರಿಗೆ ನೌಕರಸ್ಥರಿಗೂ ಸಿಗಬೇಕು ಅಂತಕ್ಕಂಥ ವಿಚಾರ ಬಹಳ ವರ್ಷದಿಂದ ಕೇಳ್ಕೊಂಡು ಬಂದಿರತಕ್ಕಂಥ ಬೇಡಿಕೆ. ಡಿಸೆಂಬರ್ನಲ್ಲಿ ಮುಷ್ಕರ ಹೂಡಿತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಸಾರಿಗೆ ಸಚಿವರಾಗಿರ್ಬೋದು ಏನನ್ನು ಭರವಸೆ ಕೊಟ್ಟರು, ಕಾರ್ಮಿಕರ ಬೇಡಿಕೆಗಳಿಗೆ ಸ್ಪಂದನೆ ನೀಡ್ತೀವಿ, ನಿಮಗೆ ಆರನೇ ವೇತನ ಆಯೋಗವನ್ನು ನೀಡೇ ನೀಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದ ನಂತರ ಆ ಒಂದಿನ ಹೋರಾಟವನ್ನು ಹಿಂತಕೊಳ್ಳಾಯಿತು. ಆದರೆ ಇವತ್ತು ಸರ್ಕಾರ ಆರನೇ ವೇತನಕ್ಕಾಗಿ ನಾವು ಮುಷ್ಕರವನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು ಸಹಿತ ಸರ್ಕಾರ ಐದು ದಿನಗಳಿಂದ ನಮ್ಮ ಸಾರಿಗೆ ನೌಕರಸ್ಥರು ಮುಷ್ಕರವನ್ನು ಮಾಡಿದ್ರು ಸಹಿತ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ಬೋದು, ಇಡೀ ಸಚಿವ ಸಂಪುಟ ಆಗಿರ್ಬೋದು, ಸಾರಿಗೆ ಸಚಿವರಾಗಿರ್ಬೋದು ಒಂದೇ ಒಂದು ಮಾತುಕತೆಯನ್ನು ಮಾಡಿಲ್ಲ, ಒಬ್ಬರೇ ಒಂದೇ ಒಂದು ಮಾತುಕತೆಯನ್ನು ಮಾಡಿಲ್ಲ. ಅಂದರೆ ರಾಜ್ಯದಲ್ಲಿ ಸರ್ಕಾರ ಇತ್ತೋ ಇಲ್ಲೋ ಅಂತಕ್ಕಂಥ ಸಂಶಯ ಇಡೀ ನಾಡಿನ ಜನತೆಗೆ ಮೂಡ್ತಾ ಇದೆ. ಇವತ್ತು ರೈತರಾಗಿರ್ಬೋದು, ವಿದ್ಯಾರ್ಥಿಗಳ ಎಕ್ಸಾಮ್ ಪೋಸ್ಟ್ಪೋನ್ ಆಯ್ದು ಪ್ರತಿಯೊಂದು ವ್ಯವಹಾರ ಚಟುವಟಿಕೆ ಈ ಸಾರಿಗೆ ಇಲಾಖೆಯಲ್ಲಿ ಮೇಲೆತ್ತಿದೆ. ಯಾವ ರೀತಿ ನಮ್ಮ ದೇಹಕ್ಕೆ ರಕ್ತನಾಳಗಳು ಯಾವ ರೀತಿ ಮುಖ್ಯರೋ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ಸಾರಿಗೆ ವ್ಯವಸ್ಥೆಯು ಅಷ್ಟೇ ಮುಖ್ಯ ಆಗಿದೆ. ಅದಕ್ಕಾಗಿ ಇವತ್ತು
लोटवनकु बार नम नौकर ಕರೋನಾ ಓಡಿಸಕ್ಕೆ ನಾವು ತಾಟು ಅಥವಾ ಇದನ್ನ ಹಿಡಿದು ಹೊರಸಾಕತ್ತಿಲ್ಲ ಇಲ್ಲಿ ಕರೋನಾ ಓಡಿಸಕ್ಕೆ ಬಂದಿಲ್ಲ ಯಾಕಂದ್ರೆ ಬಾಣ ಮಾಡ್ತಿದ್ರು ಸಚಿವರು ಕರೋನಾ ಓಡಿಸಕ್ಕೆ ತಾಟ ಲೋಟ ಹಿಡಿದಿದ್ರು ಆದ್ರೆ ಇವತ್ತು ನಮ್ಮ ಸಿಬ್ಬಂದಿ ಬಾಲಕರು ಹಿಡಿದಾರಲ್ಲ ಅವರು ಹಿಡಿದು ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಇವತ್ತು ತಾಟು ಬಟ್ಟಲ ಹಿಡಿದಾರೆ ಅವರು ಹಿಡಿದಿರತಕ್ಕಂತ ಉದ್ದೇಶ ಮಾರ್ಕ್ಗಳಲ್ಲಿ ಪೇಮೆಂಟ್ ಆಗಿಲ್ಲ ಹಿಂದಿನ ಅರಿಯರ್ ಸಿಕ್ಕಿಲ್ಲ ಇವತ್ತು ಪೇಮೆಂಟ್ ಕಮ್ಮಿ ಇರೋದ್ರಿಂದ ಹೊಟ್ಟೆಗೆ ತಿನ್ನಲಿಕ್ಕೆ ಹಿಟ್ಟಿಲ್ಲ ಅಂತಕಂತ ಸಂಕೇತವಾಗಿ ಇವತ್ತು ತಾಟ ನಡೆಸಿದ್ದಾರೆ ಇವತ್ತು ತೆಲಂಗಾಣದಲ್ಲಿ ಬಹಳ ಸುದೀರ್ಘವಾಗಿ ಇರತಕ್ಕಂತ ಹೋರಾಟ ಆಯಿತು ಅದೇ ಮಾದರಿ ಹೋರಾಟವನ್ನ ರಾಜ್ಯದಲ್ಲಿ ಮಾಡಲಿಕ್ಕೆ ಎಲ್ಲಾ ಸಂಘಟನೆಕರು ಎಲ್ಲಾ ಸಿಬ್ಬಂದಿಗಳು ಸಿದ್ಧರಿದ್ದಾರೆ ಅದು ಹೋರಾಟ ನಡೆಯುತ್ತದೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕೆ ಈ ಒಂದು ಹೋರಾಟವನ್ನು ಮಾಡ್ತಾ ಇದೀವಿ ಅಂತಕಂತ ಮಾತನ್ನ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದೀನಿ ಈ ಹೋರಾಟ ನಿರಂತರವಾಗಿರುತ್ತದೆ ಲಕ್ಷ್ಮಣ್ ಸೌದಿ ಅಂತ ಲಕ್ಷ್ಮಣ್ ಸೌದಿ ಅಂತ.